ನೋಡಿ, ಆನೆಸ್ಟ್ಲಿ ಸ್ಪೀಕಿಂಗ್, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯವರು ಯಾವಾಗ ಅವರಿಗೆ ಟಿಕೆಟ್ ಕೊಡಲಿಲ್ಲ ನಮ್ಮ ಪಕ್ಷಕ್ಕೆ ಬರಬಾರ್ದಿತ್ತು. ಅವರೊಬ್ಬ ಮಾಜಿ ಮುಖ್ಯಮಂತ್ರಿ, ಇವತ್ತು ವಾಪಸ್ ಹೋಗಬಾರ್ದಾಗಿತ್ತು. ಒಂದು ಸ್ಟ್ಯಾಂಡರ್ಡ್ ಇಟ್ಕೋಬೇಕು. ಈ ಅಧಿಕಾರ ಇದ್ರ ಪ್ರಶ್ನೆ ಅಲ್ಲ ಇದು. ಈಗ ನೋಡಪ್ಪ, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಮನಸ್ಸು ನೊಂತು, ಎಮೋಷ್ನಲಿ ಬಿಟ್ಟು ಬಂದರು. ಆತುರದ ನಿರ್ಣಯ ತೆಗೆದುಕೊಳ್ಬಾರ್ದು, ಇದು ಆತುರದ ನಿರ್ಣಯ. ಈಗ ಅವ್ರಿಗೆ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಇನ್ನೇನು ಮಾಡಬೇಕು? 35,000 ಓಟ್ನಿಂದ ಸೋತಿದ್ರು ಅವರು. ಅವ್ರನ್ನ ಗುರುತಿಸಿ ಎಮ್ ಎಲ್ ಸಿ ಮಾಡಿದ್ದಾರೆ. ಎಮ್ ಎಲ್ ಸಿ ಮಾಡಿದ್ರು, ಈ ಎಮ್ ಎಲ್ ಸಿ ನಾನು ರಾಜೀನಾಮೆ ಕೊಟ್ಟು ಮತ್ತೆ ನಾನು ವಾಪಸ್ ಹೋಗ್ತೀನಿ ಅಂತಂದ್ರೆ ಅದು ಅವ್ರ ಇಚ್ಛೆ, ನಾನೇನು ಮಾಡಲಿಕ್ಕಾಗಲ್ಲ. ಆದರೆ ನನ್ನ ಪ್ರಕಾರ ಅವ್ರು ಬರಬಾರ್ದಾಗಿತ್ತು, ಹೋಗಬಾರ್ದಾಗಿತ್ತು. ಏನು ಮತ್ತೆ ಎಲ್ಲಿಗೆ ಬಂತಂದ್ರೆ ಕೆಳಮಟ್ಟಕ್ಕಿದೆ ಅಂತ ಗೊತ್ತಿಲ್ವಾ ರಾಜಕಾರಣ? ಈಗ ರಾಜಕಾರಣ ಕೆಳಮಟ್ಟದಲ್ಲೇ ಇದೆ. ನಾನೇನು ಹೇಳ್ತಾ ಇದ್ದೀನಿ, ರಾಜಕಾರಣ ಬಹಳ ಕೆಳಮಟ್ಟದಲ್ಲಿದೆ, ಅದನ್ನ ಲೀಡರ್ ಆದ್ರೆ ತಿಳ್ಕೊಬೇಕು. ಜಗದೀಶ್ ಶೆಟ್ಟರ್ ಒಬ್ಬ ಲೀಡರ್ ಅಲ್ಲ, ಅವರು ತಿಳ್ಕೊಬೇಕು. ನಾನು ಅದಕ್ಕೆ ಹೇಳಿದ್ನಲ್ಲಪ್ಪ, ಅವ್ರು ಬರಬಾರ್ದಿತ್ತು, ಇವತ್ತು ಹೋಗಬಾರ್ದಾಗಿತ್ತು ಅಷ್ಟೇ. ಸೈದ್ಧಾಂತಿಕ ಯಾವ ಪಾರ್ಟ್ ನೋಡಿ, ಎಲ್ಲ ಪಕ್ಷದಲ್ಲೂ ಕೂಡ ನೈತಿಕವಾದಂಥ ಮೌಲ್ಯ ಇದು ಕೊರತೆ ಐ ಮೀನ್ ತಗ್ಗಿದೆ. ಆದ್ರೆ ಬಿ ಜೆ ಪಿಯಲ್ಲಿ ಇಲ್ಲವೇ ಇಲ್ಲ. ಬಿ ಜೆ ಪಿಯಲ್ಲಿ ನೋಡಿ ಒಂದು ನಿಮಿಷ, ಅವೆಲ್ಲ ಊಹಾಪೋಹ. ಯಾರು ಬರ್ತಾರೆ ಇಂಡಿಯಾ ಇದರಲ್ಲಿ, ಇರ್ತಾರೆ ಹೋಗ್ತಾರೆ ಗೊತ್ತಿಲ್ಲ. ದ್ಯಾಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಸೆಂಟ್ರಲ್ ಲೀಡರ್ಸ್. ಆದರೆ ನನ್ನ ಪ್ರಕಾರ, ಆ್ಯಸ್ ಎ ಪೊಲಿಟಿಕಲ್ ಅನಾಲಿಸಿಸ್, ನನಗೂ ರಾಜಕೀಯದ ಅನುಭವ ಪ್ರಕಾರ ಯಾರೂ ಹೋಗಲ್ಲ ಬಿ ಜೆ ಪಿಗೆ. ಒಂದು ಯಾರು ವಿರುದ್ಧ ನಾವು ರಾಷ್ಟ್ರ ಮಟ್ಟದಲ್ಲಿ ನಿಲ್ಲಬೇಕು ಅನ್ನೋದಿದೆ, ಎಲ್ಲ ಪಕ್ಷದವರು ಒಂದು ಒಗ್ಗಟ್ಟಾಗಿ ಹಾಕ್ತಾರೆ. ಈಗ ಪ್ರಾರಂಭ ಆಗಿದೆ. ಪ್ರಾರಂಭದ ಹಂತದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಸ್ವಲ್ಪ ತೊಂದರೆಗಳು, ನಮ್ಮ ವೆಸ್ಟ್ ಬೆಂಗಾಲ್ನಲ್ಲಿ ನಮಗೆ ನಿಮ್ಮ ಸೀಟ್ ಕೊಡದೇ ಇರೋದು ಅಂದ್ರೆ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ತಾರೆ. ಲೆಟ್ ಅಸ್ ವೇಟ್ ಅನದರ್ 15-20 ಡೇಸ್, ಎವ್ರಿಥಿಂಗ್ ವಿಲ್ ಬಿ ಕ್ಲಾರಿಟಿ. ಈ ತಪ್ಪೇನಿಲ್ಲ, ಅವ್ರು ಹೆಚ್ಚಿಗೆ ಬರ್ತಾರೆ ಅಂತ ಅವ್ರು ಹೇಳ್ತಾರೆ, ನಾವು ಹೆಚ್ಚಿಗೆ ಬರ್ತೇವೆ. ನೋಡಿಪ್ಪ, ಈ ವಿ ಡೋಂಟ್ ನೋ ಎನಿಥಿಂಗ್. ಯಾವ ರಾಜ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಸರ್ವೆ ಎಲ್ಲನೂ ಸರಿಯಾಗಿದೆಯಾ? ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬರ್ತೀವಿ ಅಂದರು, ಬಿ ಜೆ ಪಿ ಬಂತು. ರಾಜಸ್ಥಾನದಲ್ಲಿ ಎಲ್ಲ ಸಿ ಸರ್ವೆ ಒಂದೊಂದು ಸಾರಿ ಸರಿಯಾಗುತ್ತೆ, ಒಂದೊಂದು ಸಾರಿ ಸರಿಯಾಗಲ್ಲ. ಗೊತ್ತಿಲ್ಲ, ಲಕ್ಷ್ಮಣ್ ಸವದಿ ಅವರೇ ಹೇಳಿದಾರಲ್ಲ ನಾನು ಹೋಗಲ್ಲ ಅಂತೇಳಿ, ಹೇಳಿಲ್ವಾ? ನೋಡಿ, ನಾನು ಹೆಂಗೆ ಹೇಳಪ್ಪ ಅವ್ರು ಹೋಗ್ತಾರೋ ಇಲ್ವೋ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.